ರಾಜ್ಯದಲ್ಲಿ ಇಂದು ಕೊರೋನಾ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ ಮತ್ತಷ್ಟು ಏರಿಕೆ ಕಂಡಿದೆ. ನಿನ್ನೆ 566 ಹೊಸ ಪ್ರಕರಣ ಪತ್ತೆಯಾಗಿತ್ತು. ಇಂದು ಒಟ್ಟು 707 ಕೇಸ್ ಮತ್ತು 3 ಮರಣ ಪ್ರಕರಣ ದಾಖಲಾಗಿದೆ. ಜೊತೆಗೆ ಒಮಿಕ್ರಾನ್ ಒಟ್ಟು ಪ್ರಕರಣಗಳ ಸಂಖ್ಯೆ 43ಕ್ಕೆ ಏರಿಕೆ ಕಂಡು ಆತಂಕ ಮೂಡಿಸಿದೆ. ಬೆಂಗಳೂರಿನಲ್ಲಿ ಕೊರೋನಾ ಸ್ಫೋಟಗೊಂಡಿದ್ದು 565 ಮಂದಿಗೆ ಇಂದು ಕೊರೋನಾ ಬಂದಿದೆ. ಜೊತೆಗೆ ರಾಜ್ಯದಲ್ಲಿ ದಾಖಲಾದ 3 ಮರಣ ಪ್ರಕರಣ ಕೂಡ ಬೆಂಗಳೂರಿನಲ್ಲಿ ದಾಖಲಾಗಿದೆ. ರಾಜ್ಯದಲ್ಲಿ ಇಂದು ಒಟ್ಟು 252 ಮಂದಿ ಗುಣಮುಖರಾಗಿ ವಿವಿಧ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಸಕ್ರಿಯ ಪ್ರಕರಣಗಳ ಸಂಖ್ಯೆ 8223ಕ್ಕೆ ಏರಿಕೆ ಕಂಡಿದೆ. ಈವರೆಗೆ ರಾಜ್ಯದಲ್ಲಿ ಒಟ್ಟು 30,06,505 ಮಂದಿಗೆ ಕೊರೋನಾ ಬಂದಿದೆ. 39,59,926 ಮಂದಿ ಈವರೆಗೆ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿದ್ದಾರೆ. ಕೋವಿಡ್-19 ಮರಣ ಪ್ರಮಾಣ ಶೇಕಡಾ 0.42 ರಷ್ಟಿದ್ದರೆ ಪಾಸಿಟಿವಿಟಿ ರೇಟ್ ಶೇಕಡಾ 0.61 ರಷ್ಟಿದೆ. ರಾಜ್ಯದಲ್ಲಿ ಇಂದು ಒಟ್ಟು 163,161 ಮಂದಿಗೆ ಕೊರೋನಾ ಲಸಿಕೆ ನೀಡಲಾಗಿದೆ. ಒಟ್ಟು 114,686 ಸ್ಯಾಂಪಲ್ಗಳನ್ನು ಕೊರೋನಾ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಆರೋಗ್ಯ ಇಲಾಖೆಯ ಬುಲೆಟಿನ್ ಪ್ರಕಾರ ಬಾಗಲಕೋಟೆ 0, ಬಳ್ಳಾರಿ 5, ಬೆಳಗಾವಿ 8, ಬೆಂಗಳೂರು ಗ್ರಾಮಾಂತರ 4, ಬೆಂಗಳೂರು ನಗರ 565, ಬೀದರ್ 0, ಚಾಮರಾಜನಗರ 1, ಚಿಕ್ಕಬಳ್ಳಾಪುರ 0, ಚಿಕ್ಕಮಗಳೂರು 3, ಚಿತ್ರದುರ್ಗ 2, ದಕ್ಷಿಣ ಕನ್ನಡ 11, ದಾವಣಗೆರೆ 1, ಧಾರವಾಡ 8, ಗದಗ 0, ಹಾಸನ 17, ಹಾವೇರಿ 0, ಕಲಬುರಗಿ 3, ಕೊಡಗು 12, ಕೋಲಾರ 5, ಕೊಪ್ಪಳ 0, ಮಂಡ್ಯ 8, ಮೈಸೂರು 16, ರಾಯಚೂರು 0, ರಾಮನಗರ 0, ಶಿವಮೊಗ್ಗ 3, ತುಮಕೂರು 6, ಉಡುಪಿ 19, ಉತ್ತರ ಕನ್ನಡ 6, ವಿಜಯಪುರ 3 ಮತ್ತು ಯಾದಗಿರಿಯಲ್ಲಿ 1 ಪಾಸಿಟಿವ್ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನ ಶೆರಾಟನ್ ಸ್ಟೇಡಿಯಂನಲ್ಲಿ ಗುರುವಾರ ನಡೆದ ಪ್ರೋ ಕಬಡ್ಡಿ ಲೀಗ್ 8ನೇ ಆವೃತ್ತಿಯ 22ನೇ ಪಂದ್ಯದಲ್ಲಿ ಹರಿಯಾಣ ಸ್ಟೀಲರ್ಸ್ ವಿರುದ್ಧ ಬೆಂಗಳೂರು ಬುಲ್ಸ್ 42-28 ಭರ್ಜರಿ ಜಯ ಗಳಿಸಿದೆ. ಇದು ಬುಲ್ಸ್ ಈ ಸೀಸನ್ನಲ್ಲಿ ದಾಖಲಿಸಿದ ಸತತ 3ನೇ ಗೆಲುವು. ಬೆಂಗಳೂರು ಬುಲ್ಸ್ ನಾಯಕ ಪವನ್ ಕುಮಾರ್ ಶೆಹರಾವತ್ ಅದ್ಭುತ ಆಟದ ಜೊತೆಗೆ ಜಿಪಿ ಮೋರೆ ಮತ್ತು ಮಹೇಂದ್ರ ಸಿಂಗ್ ಸಾತ್ ತಂಡದ ಗೆಲುವಿಗೆ ಕಾರಣವಾಯಿತು. ಪವನ್ 15 ರೈಡ್, 2 ಟ್ಯಾಕಲ್, 5 ಬೋನಸ್ ಸೇರಿ ಒಟ್ಟು 22 ಪಾಯಿಂಟ್ಸ್ ನೀಡಿದರೆ ಸಿಂಗ್ 4, ಮೋರೆ 5 ಅಂಕಗಳ ಕೊಡುಗೆ ಇತ್ತರು. ಇನ್ನು ಅಮನ್ 3, ಸೌರಭ್ ನಂದಲ್ 2, ಮಯೂರ್ ಕದಂ 1, ಚಂದ್ರನ್ ರಂಜಿತ್ 1 ಅಂಕ ಸೇರಿಸಿ ತಂಡದ ಟೋಟಲ್ ಹೆಚ್ಚಿಸಿದರು. ಹರಿಯಾಣ ಸ್ಟೀಲರ್ ಕೂಡ ತಕ್ಕ ಮಟ್ಟಿನ ಪೈಪೋಟಿ ನೀಡಿತು. ವಿಕಾಸ್ ಖಂಡೋಲಾ 7, ರೋಹಿತ್ ಗುಲಿಯಾ 5, ಜೈದೀಪ್ ಕುಲದೀಪ್ 4, ಆಶಿಷ್ 4, ಮೀತು ಮಹೇಂದರ್ 3, ರವಿಕುಮಾರ್ 2, ಸುರೇಂದರ್ ನಡ 2, ಮೋಹಿತ್ 1 ಅಂಕ ಸೇರಿಸಿ ಸೋಲಿನ ಅಂತರ ಕಡಿಮೆ ಮಾಡಲು ನೆರವಾದರು. ಈ ಪಂದ್ಯದ ಬಳಿಕ ಬೆಂಗಳೂರು ಬುಲ್ಸ್ ಪಿಕೆಎಲ್ ಅಂಕಪಟ್ಟಿಯಲ್ಲಿ ದ್ವಿತೀಯ ಸ್ಥಾನಕ್ಕೇರಿದೆ. ಆಡಿರುವ 4 ಪಂದ್ಯಗಳಲ್ಲಿ ಬುಲ್ಸ್ 3 ಗೆಲುವುಗಳೊಂದಿಗೆ 15 ಅಂಕ ಕಲೆ ಹಾಕಿದೆ. ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವ ದಬಾಂಗ್ ಡೆಲ್ಲಿ ಆಡಿರುವ 4 ಪಂದ್ಯಗಳಲ್ಲಿ 3 ಗೆಲುವು 1 ಡ್ರಾ ಸೇರಿಸಿ 18 ಪಾಯಿಂಟ್ಸ್ ಗಳಿಸಿದೆ. ಇನ್ನು 3ನೇ ಸ್ಥಾನದಲ್ಲಿ ಯು ಮುಂಬಾ, 4ನೇ ಸ್ಥಾನದಲ್ಲಿ ಗುಜರಾತ್ ಜೈಂಟ್ಸ್ ಇದೆ. ವಿಧಾನಸಭೆ ಚುನಾವಣೆಗೆ ಕ್ವಾರ್ಟರ್ ಫೈನಲ್ ಎಂದೇ ಬಿಂಬಿತವಾಗಿದ್ದ ರಾಜ್ಯದ 58 ನಗರ ಸ್ಥಳೀಯ ಸಂಸ್ಥೆಗಳ 57 ಗ್ರಾಮ ಪಂಚಾಯಿತಿಗಳ ಎಲೆಕ್ಷನ್ ಫಲಿತಾಂಶ ನಿನ್ನೆ ಪ್ರಕಟವಾಯಿತು. ಸೋಮವಾರ ನಡೆದಿದ್ದ ಚುನಾವಣೆ ಸದ್ಯದಲ್ಲೇ ನಡೆಯಲಿರುವ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕಾ ಪಂಚಾಯತ್ ಚುನಾವಣೆ ದಿಕ್ಸೂಚಿ ಎಂದೇ ಕರೆಯಲಾಗಿತ್ತು. ನಿನ್ನೆ ಫಲಿತಾಂಶ ಹೊರಬಿದ್ದಿದ್ದು ಆಡಳಿತಾರೂಢ ಬಿಜೆಪಿ ಪಕ್ಷಕ್ಕೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯಾಗಿದೆ. ವಿರೋಧ ಪಕ್ಷ ಕಾಂಗ್ರೆಸ್ ಈ ಚುನಾವಣೆಗಳಲ್ಲಿ ಸ್ಪಷ್ಟ ಮೇಲುಗೈ ಸಾಧಿಸಿದೆ. ಜೆಡಿಎಸ್ ಪಕ್ಷವಂತೂ ಕೇವಲ 1 ಸ್ಥಾನಕ್ಕೆ ಕುಸಿದಿದೆ. ಘಟಾನುಘಟಿ ನಾಯಕರ ಕ್ಷೇತ್ರಗಳಲ್ಲಿ ಅವರದ್ದೇ ಪಕ್ಷಕ್ಕೆ ತೀವ್ರ ಹಿನ್ನಡೆಯಾಗಿದೆ. ಇದೊಂಥರ ಬಿಜೆಪಿಗೆ ಎಚ್ಚರಿಕೆ ಗಂಟೆ ಎಂದರೂ ತಪ್ಪಾಗದು. ಇಂದಿನ ಕರ್ನಾಟಕ ಬಂದ್ ಠುಸ್ ಪಟಾಕಿಯಾಗಿದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಮನವಿ ಮೇರೆಗೆ ಇಂದಿನ ಕರ್ನಾಟಕ ಬಂದ್ ಅನ್ನು ಕೈಬಿಡಲಾಗಿದೆ. ಸಿಎಂ ಜೊತೆ ಮಾತುಕತೆ ನಡೆಸಿದ ಬಳಿಕ ಮಾಧ್ಯಮಗಳ ಮುಂದೆ ಮಾತನಾಡಿದ ಕನ್ನಡ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಬಂದ್ ಬೇಡ ಎಂದು ಸಿಎಂ 2 ಬಾರಿ ಮಾತನಾಡಿದರು. ಎಂಇಎಸ್ ನಿಷೇಧ ಮಾಡುವ ಭರವಸೆ ನೀಡಿದರು. ಕಾನೂನು ಪ್ರಕಾರ ನಿಷೇಧ ಮಾಡಲು ಪ್ರಯತ್ನ ಮಾಡ್ತೀವಿ. ಬಂದ್ ಹಿಂಪಡೆಯಲು ಸಿಎಂ ಮನವಿ ಮಾಡಿದರು. ಅವರ ಮಾತಿಗೆ ಗೌರವ ಕೊಟ್ಟು ಬಂದ್ ವಾಪಸ್ ಪಡೆಯುವುದಾಗಿ ಹೇಳಿದರು. ಇದೇ ವೇಳೆ ನನ್ನ ಜೀವನದಲ್ಲಿ ಈ ಬಾರಿಯ ಬಂದ್ ಮಾಡಲು ಹೋದಾಗ ತುಂಬಾ ಒತ್ತಡಗಳು ಬಂತು.
ರಾಜ್ಯದಲ್ಲೇ ಯಾವುದೇ ಬಂದ್ ಇರಲ್ಲ. ಎಂದಿನಂತೆ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಬಹುದು. ಬಸ್ ಸಂಚಾರ ಸೇರಿ ಎಲ್ಲವೂ ಎಂದಿನಂತೆ ಇರಲಿದೆ ಎಂದು ವಾಟಾಳ್ ಹೇಳಿದರು. ಹಲವು ಕನ್ನಡಪರ ಸಂಘಟನೆಗಳು ಸೇರಿದಂತೆ ಉದ್ಯಮ ವಲಯದ ಸಂಘಟನೆಗಳು ನಿತ್ಯದ ದುಡಿಮೆಯನ್ನೇ ಆಧರಿಸಿದ ವಲಯಗಳ ಸಂಘಟನೆಗಳು ಬಂದ್ ಬಗ್ಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದವು. ಜೊತೆಗೆ ಈ ಸಂದರ್ಭದಲ್ಲಿ ಬಂದ್ಗೆ ಅವಕಾಶ ನೀಡೋದು ಸರಿಯಲ್ಲ ಎಂಬ ತೀರ್ಮಾನಕ್ಕೆ ಬಂದಿದ್ದ ಸರ್ಕಾರ ಕಡೆ ಕ್ಷಣದಲ್ಲಿ ಹೋರಾಟಗಾರರ ಜೊತೆ ಸಂಧಾನ ನಡೆಸಿತು. ಖುದ್ದು ಮುಖ್ಯಮಂತ್ರಿಗಳೇ ವಾಟಾಳ್ ನಾಗರಾಜ್ ಸಾರಾ ಗೋವಿಂದ್ ಸೇರಿ ಹಲವರ ಜೊತೆ ಸಭೆ ನಡೆಸಿದ್ದು ಇದೀಗ ಸಭೆ ಯಶಸ್ವಿಯಾಗಿದೆ. ಚಂದನವನದ ಪ್ರಖ್ಯಾತ ನಟ, ನಿರ್ದೇಶಕ, ಉತ್ತಮ ವಾಗ್ಮಿ ಹಾಗೂ ಕ್ರಿಯಾಶೀಲ ವ್ಯಕ್ತಿ ರಮೇಶ್ ಅರವಿಂದ್ ಸಿನಿಮಾ ಜೊತೆ ಜೊತೆಗೆ ಸ್ಫೂರ್ತಿದಾಯಕ ಮಾತುಗಳ ಮೂಲಕ ಎಂಥವರನ್ನು ಹುರಿದುಂಬಿಸುವ ವ್ಯಕ್ತಿತ್ವ ಅವರದ್ದು. ಯಾವುದೇ ಕಾರ್ಯಕ್ರಮ ಇರಲಿ, ಯಾವುದೇ ವೇದಿಕೆ ಇರಲಿ, ಅಲ್ಲಿ ರಮೇಶ್ ಅರವಿಂದ್ ಇದ್ದಾರೆ ಅಂದ್ರೆ ಒಂದೊಳ್ಳೆ ಸಂದೇಶ ನೀಡುವ, ಸ್ಫೂರ್ತಿದಾಯಕ ಮಾತುಗಳ ಮೂಲಕ ಜಾಗೃತಗೊಳಿಸುವ ಕೆಲಸವನ್ನು ಅವರು ಮಾಡಿರುತ್ತಾರೆ. ಸಾಮಾಜಿಕ ಜಾಲತಾಣಗಳಲ್ಲೂ ತಮ್ಮ ಅನುಭವಗಳನ್ನು ಕಥೆಯಾಗಿಸಿ ಹೇಳುವ ಮೂಲಕ ಯುವ ಜನತೆಗೆ ಪ್ರೇರಣೆ ನೀಡುತ್ತಿದ್ದಾರೆ. ಇದೀಗ ರಮೇಶ್ ಅರವಿಂದ್ ಹೊಸ ವರ್ಷಕ್ಕೆ ಹೊಸದಾದ ಪ್ರಯೋಗದ ಮೂಲಕ ಇನ್ನಷ್ಟು ಜನರಿಗೆ ಪ್ರೇರಣೆ ನೀಡಲು ಅಡಿಯಿಟ್ಟಿದ್ದಾರೆ. ಅದುವೇ ಮಾಸದ ಮಾತುಗಳು. ಪ್ರತಿ ವರ್ಷ ಹೊಸ ವರ್ಷಕ್ಕೆ ತಮ್ಮದೇ ವಿಶಿಷ್ಟ ರೀತಿಯಲ್ಲಿ ಎಲ್ಲರಿಗೂ ಶುಭ ಕೋರುತ್ತಿದ್ದ ರಮೇಶ್ ಅರವಿಂದ್ ಈ ಬಾರಿ ತಮ್ಮ ಅನುಭವಗಳನ್ನು ಕಥೆಯಾಗಿಸಿ ಆಡಿಯೋ ಮುಖಾಂತರ ಹರಿಯಬಿಡಲಿದ್ದಾರೆ. ಅರೆ, ಇದೇನಪ್ಪ ಎಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡುವುದು ಸಹಜ. ಆದರೆ ಇದನ್ನು ಸಾಧ್ಯವಾಗಿಸುತ್ತಿರುವುದು ಸ್ಟೋರಿಟೆಲ್ ಆಪ್. ಸ್ಟೋರಿಟೆಲ್ ಆಪ್ ಕನ್ನಡದಲ್ಲಿ ಸ್ಟೋರಿಟೆಲ್ ಒರಿಜಿನಲ್ ಆಡಿಯೋ ಸರಣಿ ಬಿಡುಗಡೆ ಮಾಡುತ್ತಿದೆ. ಇದರಲ್ಲಿ ಕನ್ನಡ ಆಡಿಯೋ ಭಾಗವಾಗಿ ರಮೇಶ್ ಅರವಿಂದ್ ಅನುಭವಗಳು, ಪ್ರೇರಣಾತ್ಮಕ ಭರವಸೆ ತುಂಬುವ ಕಥೆಗಳು ಮೂಡಿಬರಲಿದೆ. ಸ್ವತಃ ರಮೇಶ್ ಅರವಿಂದ್ ರಚಿಸಿರುವ 90 ನಿಮಿಷದ ಕಥೆಗಳು ರಮೇಶ್ ಅರವಿಂದ್ ಅವರ ದನಿಯಲ್ಲೇ ಆಡಿಯೋ ರೂಪದಲ್ಲಿ ಸ್ಟೋರಿಟೆಲ್ ಆಪ್ನಲ್ಲಿ ಬಿಡುಗಡೆಯಾಗಲಿದೆ. ಈ ಸರಣಿಗೆ ಮಾಸದ ಮಾತುಗಳು ಎಂದು ಶೀರ್ಷಿಕೆ ನೀಡಲಾಗಿದೆ. 90 ನಿಮಿಷದ 12 ಕಥೆಗಳಿದ್ದು ಜನವರಿ 2ಕ್ಕೆ ಮಾಸದ ಮಾತುಗಳು ಸರಣಿ ಸ್ಟೋರಿಟೆಲ್ ಆಪ್ನಲ್ಲಿ ಬಿಡುಗಡೆಯಾಗುತ್ತಿದೆ. ಪ್ರತಿ ಕಥಾನಕ ಪ್ರತಿಯೊಬ್ಬರಿಗೂ ಹೊಸ ವರ್ಷಕ್ಕೆ ಭರವಸೆಯ ಬೆಳಕಾಗಬೇಕು ಎನ್ನುವುದೇ ಇದರ ಹಿಂದಿರುವ ಸೊಗಸಾದ ಉದ್ದೇಶ. ಸ್ಟೋರಿಟೆಲ್ ಕನ್ನಡ ಸರಣಿ ಬಗ್ಗೆ ರಮೇಶ್ ಅರವಿಂದ್ ಕೂಡ ಸಂತಸ ವ್ಯಕ್ತಪಡಿಸಿದ್ದು, ಇಲ್ಲಿ ಹೇಳುವ ಕಥೆಗಳು, ನನ್ನ ಜೀವನದಲ್ಲಿ ನಡೆದ ಘಟನೆಗಳು, ಅನುಭವಗಳು, ನಾನು ತಿಳಿದುಕೊಂಡಿದ್ದು ಇವೆಲ್ಲವುಗಳನ್ನು ಒಳಗೊಂಡಿದ್ದು ಯಾರು ಬೇಕಾದರೂ ಯಾವಾಗ ಬೇಕಾದರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾಗಿದೆ. ಒಟ್ಟಿನಲ್ಲಿ ಕೇಳುಗರಲ್ಲಿ ಭರವಸೆ ಮೂಡಿಸುವ, ಪ್ರೇರೇಪಿಸುವ, ಉತ್ತೇಜಿಸುವ, ಮುನ್ನಡೆಸುವ ಈ ಭೂಮಿಕೆ 2022ಕ್ಕೆ ಒಂದೊಳ್ಳೆ ಮಾರ್ಗದರ್ಶಕ ಆಗೋದ್ರಲ್ಲಿ ಡೌಟೇ ಇಲ್ಲ ಎನ್ನುತ್ತಾರೆ ರಮೇಶ್ ಅರವಿಂದ್. ಬ್ಯೂರೋ ರಿಪೋರ್ಟ್, ಪ್ರಜಾನಾಡಿ 24x7.